ಹೇ ಮಗ, ಏನು ಆರ್ ಸಿ ಬಿ? ಅಷ್ಟೇ ಮಗ, ಜೀವನ ಬಾ. ಅಲ್ಲ, ನಂಬ್ಕೊಂಡಿರೋರ್ಗೇನು ಬೆಲೆನೇ ಇಲ್ವಾ? ಅಲ್ಲ, ಸೋಲೋದನ್ನೇ ಸ್ವ್ಯಾಗ್ ಮಾಡ್ಕೊಂಬಿಟ್ಟಿದಾರಲ್ಲೋ. ಆರ್ ಸಿ ಬಿ ಫಾರ್ ಎವರ್ ಬ್ರೋ, ಚಿಲ್. ಅಯ್ಯಾ ಸುಮ್ಮನೆ ಗುರು, ಹಿಂಗೆ ಅಂದು ಅಂದೂ ತೃಪ್ತಿ ಪಡಿಸ್ತೀರಾ? ಆ ನನ್ನ ಮಕ್ಕಳು ಒಂದು ಮ್ಯಾಚ್ ಗೆಲ್ಲಲ್ಲ. ಗೆದ್ದೇ ಗೆಲ್ತೀವಿ ಒಂದು ದಿನ, ಗೆಲ್ಲಲೇಬೇಕು, ಒಳ್ಳೆತನ. ಇದೊಳ್ಳೆ ಚೆನ್ನಾಗಿದೆ ಮಗ, ಒಳ್ಳೆಯವ್ರಿಗಿದು ಕಾಲ ಅಲ್ಲ, ಇದು ಕಲಿಯುಗ. ಎಲ್ಲ ಅವ್ರವ್ರ ಸ್ವಾರ್ಥ ನೋಡ್ಕೋತಾರಷ್ಟೇ. ಮಗ, ನಾಳೆ ಎಲೆಕ್ಷನ್ನು, ಹೆಂಗೂ ರಜಾ, ಎರಡು ದಿನ ಎಕ್ಸ್ಟ್ರಾ ರಜಾ ಹಾಕ್ಬಿಡು, ಶಿಸ್ತಾಗಿ ಗೋವಾಗ ಹೋಗ್ಬೋಣ. ಸುಮ್ಮನೆ ಓಟೆಲ್ ಯಾಕೆ ಹಾಕ್ತೀವೋ? ಅವರು ಉದ್ಧಾರ ಮಾಡೋಕ್ಕೆ ಮಾಡೋ ಕೆಲಸ ಇಲ್ಲ. ನಾನಂತೂ ಹಾಕಲ್ಲ. ಯಾಕೋ ಓಟ್ ಹಾಕಲ್ವಾ? ಯಾಕೆ ಡೌಟಾ? ಟೈಮ್ ವೇಸ್ಟ್ ಕಣೋ ಅದೆಲ್ಲ. ನಾನು ಒಬ್ಬ ಓಟ್ ಹಾಕಿದ್ರೆ ದೇಶ ಏನು ಬದಲಾಗಿ ಹೋಗುತ್ತಾ ಮಗ? ನೋಡು, ನೀನು ಬಂದರೆ ಬಾ, ಬಿಟ್ಟರೆ ಬಿಡು. ನಾನಂತೂ ಹೋಗ್ತಿದ್ದೀನಿ ಗುರು, ಮೂರು ದಿನ ಫುಲ್ಲು ಮಜಾ. ಆರು ಮ್ಯಾಚಸ್ ಸೋತಿದ್ದಿದ್ದ ಆರ್ ಸಿ ಬಿಗೆ ಎ ಬಿಡಿ ಒಬ್ಬನೇ ನಿಂತ್ಕೊಂಡು ಏಳನೇ ಮ್ಯಾಚ್ ಗೆಲ್ಲಿಸ್ಕೊಟ್ಟ. ಅದಕ್ಕೆ ಲೋ ಬಾರೋ. ರಾಮನಿರ್ದೆಂದು ರಾವಣನೊಬ್ಬನಿರ್ದನಲ್ಲ, ಭೀಮನಿರ್ದೆಂದು ದುಶ್ಯಾಸನನದು ಓರ್ವನ್. ಈ ಮಹಿಯೊಳು ಅನ್ಯಾಯಕಾರಿ ಇಲ್ಲದುದೆಂದು ರಾಮಬಂಟನಾಗು ನೀ ಮಂಕುತಿಮ್ಮ. ಅಂದರೆ ಆ ತ್ರೇತಾಯುಗದಲ್ಲಿ ರಾಮ ಇದ್ದಾಗಲೇ ರಾವಣನೂ ಇದ್ನಲ್ಲ, ದ್ವಾಪರ ಯುಗದಲ್ಲಿ ಭೀಮ ಇದ್ದಾಗಲೇ ದುಶ್ಯಾಸನನೂ ಇದ್ನಲ್ಲೋ. ಈ ಭೂಮಿ ಮೇಲೆ ಒಳ್ಳೆಯವ್ರು ಹೆಂಗಿರ್ತಾರೋ, ಕೆಟ್ಟವರು ಹಾಗೆ ಇರ್ತಾರೋ. ಮೊದಲು ನಾವು ಕರೆಕ್ಟಾಗಿರಬೇಕು, ಆಮೇಲೆ ಬೇರೆಯವ್ರನ್ನ ಜಡ್ಜ್ ಮಾಡಬೇಕು. ಡೋಂಟ್ ಡೌಟ್ ಯುವರ್ ವೋಟ್. ಹ್ಞೂ, ಸರಿ ಬಾ ಹೋಗೋಣ. ಈ ಸರಿ ಅಂತೂ ಕಪ್ ಗೆಲ್ಲಲ್ಲ, ಮುಂದಿನ ಸರಿ ಆದರೂ ಗೆದ್ದೇ ಗೆಲ್ತಾರೆ ಬಿಡು. ಆಮೇಲೆ ನೀನು ಮುಚ್ಕೊಂಡು ಓಟ್ ಹಾಕು, ಗೋವಾ ಗೀವಾ ಅಂತೆಲ್ಲ ಹೋಗ್ಬಿಟ್ಟು. ಆಮೇಲೆ ಮಗ, ಲೆಟ್ಸ್ ವೋಟ್.